ವೀರಶೈವ ಲಿಂಗಾಯತ್ರಿಗೆ ಮೀಸಲಾತಿ ಗಿಫ್ಟ್ ಅನ್ನ ಕೊಡಲೊರಟಿರೋ ಮುಖ್ಯಮಂತ್ರಿಗಳ ಈ ಶಿಫಾರಸಿಗೆ ಕೇಂದ್ರ ಸರ್ಕಾರ ಮಾನ್ಯ ಮಾಡುತ್ತ. ಬಿಎಸ್ವೈರಿಂದ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಬಂಪರ್, ರಾಜ್ಯದ ಶಿಫಾರಸನ್ನ ಕೇಂದ್ರ ಮಾನ್ಯ ಮಾಡುತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಲಿಂಗಾಯತನ ಒಬಿಸಿ ಪಟ್ಟಿಗೆ ಕೇಂದ್ರ ಸರ್ಕಾರ ಸೇರ್ಪಡೆಗೊಳಿಸುತ್ತಾ, ರಾಜ್ಯ ಸರ್ಕಾರ ಸೇರ್ಪಡೆಗೊಳಿಸಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬರುತ್ತೆ ಅನ್ನೋದಾದ್ರೆ, ಇದನ್ನ ಶಿಫಾರಸು ಮಾಡ್ತಾ ಇದೆ ಅನ್ನೋದಾದ್ರೆ, ಇದಕ್ಕೆ ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ ಅನ್ನುವಂತಹ ತೀರ್ಮಾನ, ಅದರ ತೀರ್ಮಾನದ ಆಧಾರದ ಮೇಲೆಯೇ ಮೀಸಲಾತಿ ಸಿಗುತ್ತಾ ಇಲ್ವಾ ಅನ್ನೋದು ಸ್ಪಷ್ಟವಾಗುತ್ತೆ. ರಾಜ್ಯದ ಶಿಫಾರಸಿಗೆ ಈಗ ಕೇಂದ್ರ ಏನ್ ಮಾಡುತ್ತೆ ಅನ್ನುವಂತಹ ಯಕ್ಷ ಪ್ರಶ್ನೆ ಇದೆ. ಲಿಂಗಾಯತನ ಒಬಿಸಿ ಪಟ್ಟಿಗೆ ಸೇರಿಸ್ತಾರ ಕೇಂದ್ರ ಸರ್ಕಾರ? ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ, ಕೇಂದ್ರ ಸರ್ಕಾರ ಏನ್ ಮಾಡಬಹುದು ಈ ಒಂದು ಇತರೆ ಶಿಫಾರಸುಗಳಂತೆಯೇ ಈ ಒಂದು ಶಿಫಾರಸನ್ನು ಕೂಡ ಹೋಲ್ಡ್ ಮಾಡುತ್ತಾ ಅಥವಾ ಅದನ್ನ ಅಂಗೀಕರಿಸುತ್ತಾ ಅನ್ನೋದನ್ನ ಕಾದು ನೋಡ್ಬೇಕು. ಶಿಫಾರಸು ಮಾಡಿದ ಮೇಲೆ ಏನೇನ್ ಆಗಬಹುದು ಅನ್ನೋದನ್ನ ಗಮನಿಸೋದಾದ್ರೆ, ರಾಜ್ಯ ಸರ್ಕಾರದ ಶಿಫಾರಸು ಆರಂಭಿಕ ಮೆಟ್ಟಿಲು ಅಷ್ಟೇ, ಮೊದಲ ಸ್ಟೆಪ್ ಅಂದ್ರೆ ತಾವು ಶಿಫಾರಸು ಮಾಡಿದ್ದೀವಿ ಅಂತ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಅದನ್ನ ಸಮುದಾಯದ ನಾಯಕರುಗಳಿಗೆ ಹೇಳ್ಕೊಳ್ಳಿಕ್ಕಿರುವಂತಹ ಒಂದು ಅಸ್ತ್ರವಾಗುತ್ತೆ. ರಾಜ್ಯ ಕ್ಯಾಬಿನೆಟ್ ಶಿಫಾರಸು ಮಾಡಿದ್ರೂ ಕೂಡ ಕೇಂದ್ರದ ಒಪ್ಪಿಗೆಯನ್ನ ಪಡ್ಕೊಳ್ಳೇಬೇಕಾಗತ್ತೆ. ಕೇಂದ್ರ ಒಪ್ಪಿಗೆಯನ್ನ ಸೂಚಿಸಿದಾಗ ಮಾತ್ರ ಇದಕ್ಕೆ ಅಂಕಿತ ಬೀಳತ್ತೆ, ಇಲ್ಲದೇ ಇದ್ರೆ ಅದು ಹಾಗೆ ಪೆಂಡಿಂಗ್ ಉಳ್ಕೊಳ್ಳುತ್ತೆ ಅಥವಾ ತಿರಸ್ಕೃತವೂ ಆದರೂ ಆಗಬಹುದು. ಕೇಂದ್ರ ಏನ್ ಮಾಡುತ್ತೆ ಅನ್ನೋದ್ರ ಆಧಾರದ ಮೇಲೆ ಎಲ್ಲವೂ ಕೂಡ ನಿರ್ಧಾರಿತವಾಗಿದೆ. ಆದ್ರೆ ರಾಜ್ಯ ಸರ್ಕಾರ ಶಿಫಾರಸನ್ನ ಮಾಡಲಿಕ್ಕೆ ಮುಂದಾಗಿದೆ. ರಾಜ್ಯ ಸರ್ಕಾರದ ಎಷ್ಟೋ ಶಿಫಾರಸುಗಳನ್ನ ಈಗಾಗಲೇ ಮೂಲೆ ಗುಂಪು ಮಾಡಿದೆ ಕೇಂದ್ರ ಸರ್ಕಾರ. ಅದೇ ರೀತಿಯಲ್ಲಿ ಇದನ್ನು ಕೂಡ ಪಕ್ಕಕ್ಕೆ ತಳ್ಳುತ್ತಾ ಅಥವಾ ಪರಿಗಣಿಸುತ್ತಾ, ಇದನ್ನ ಪರಿಗಣಿಸಿದ್ದೆ ಆದ್ರೆ ಏನ್ ಮಾಡಬಹುದು ಮುಂದೆ, ಮುಂದೇನಾದ್ರೂ ಒಂದಷ್ಟು ಪ್ರಶ್ನೆಗಳನ್ನ ಕೇಳಬಹುದಾ, ಇದಕ್ಕೆ ವಿವರಣೆಗಳನ್ನ ಕೇಳಬಹುದಾ ಅನ್ನುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಅಥವಾ ನೋಡೋಣ ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ದಿನಗಳ ಕಾಲ ಇದನ್ನ ತಡೆ ಹಿಡಿಯುವಂತಹ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ರಾಜ್ಯ ಸರ್ಕಾರದ ಶಿಫಾರಸಿಗೆ ಕೇಂದ್ರ ವಿವರಣೆಗಳನ್ನ ಕೇಳಬಹುದಾದ ಸಾಧ್ಯತೆ ಇದೆ. ಯಾವ ಕಾರಣಕ್ಕೆ ಮೀಸಲಾತಿಯನ್ನ ಕೊಡಬೇಕು ಅಂತ ಬಯಸ್ತಾ ಇದ್ದೀರಿ ಅನ್ನುವಂತಹ ಪ್ರಶ್ನೆಯನ್ನ ಕೇಳುತ್ತೆ. ಅದಕ್ಕೆ ರಾಜ್ಯ ಸರ್ಕಾರ ಸೂಕ್ತ ಉತ್ತರವನ್ನ ಕೊಡಬೇಕಾಗುತ್ತೆ. ಜೊತೆಗೆ ಸಮುದಾಯದ ನಾಯಕರಿಂದ ಯಾವ ರೀತಿಯ ಒತ್ತಡಗಳು ಬರ್ತಾ ಇದೆ, ಸ್ವಾಮೀಜಿಗಳಿಂದ ಏನೆಲ್ಲ ಒತ್ತಡಗಳು ಬರ್ತಾ ಇದೆ, ಇದೆಲ್ಲವನ್ನು ಕೂಡ ಕೇಂದ್ರಕ್ಕೆ ಮನದಟ್ಟು ಮಾಡಬೇಕಾಗತ್ತೆ. ಹಿಂದುಳಿದ ಪಟ್ಟಿಗೆ ಲಿಂಗಾಯತ ಸಮುದಾಯವನ್ನ ಸೇರಿಸಲು ಕಾರಣಗಳನ್ನ ಕೇಳಬಹುದು. ಇಂತಿಂತಹ ಕಾರಣಗಳು ಅಂತ ರಾಜ್ಯ ಸರ್ಕಾರ ಪಟ್ಟಿ ಮಾಡಿ ಕೊಟ್ರೆ ಅದನ್ನ ನೇರವಾಗಿ ಕೇಂದ್ರ ಸರ್ಕಾರ ಒಪ್ಪಬೇಕು ಅಂತಾನೂ ಇಲ್ಲ. ಸೊ ಅದನ್ನ ಮತ್ತೆ ಪ್ರಶ್ನಿಸಬಹುದು, ಅದನ್ನ ಪರಿಶೀಲನೆ ಮಾಡಲಿಕ್ಕೆ ಪರಾಮರ್ಶೆ ಮಾಡಲಿಕ್ಕೆ ಸಮಿತಿಯನ್ನ ಕೂಡ ರಚನೆ ಮಾಡಬಹುದಾದ ಸಾಧ್ಯತೆ ಇದೆ. ಕೇಂದ್ರ ಸರ್ಕಾರ ಕೊಟ್ಟಂತಹ ಅಷ್ಟು ವಿವರಣೆಗಳನ್ನ ಇಟ್ಕೊಂಡು ಒಂದು ಸಮಿತಿಯನ್ನ ರಚಿಸಿ ಆ ಸಮಿತಿ ಇದರ ಸಾಧಕ ಬಾಧಕವನ್ನ ತಿಳ್ಕೊಳ್ತಾ ಪಕ್ಷಕ್ಕೆ ಇದರಿಂದ ಏನು ಅನುಕೂಲ ಆಗಬಹುದು, ಸಮುದಾಯಕ್ಕೆ ಏನು ಅನುಕೂಲ ಆಗ್ಬಹುದು. ಈಗಾಗಲೇ ಈ ಒಂದು ಮೀಸಲಾತಿ ಅಡಿಯಲ್ಲಿ ಬರ್ತಿರುವಂತಹ 2A ಕ್ಯಾಟಗರಿಯಲ್ಲಿ ಬರ್ತಿರುವಂತವರು ಪಡ್ಕೊಳ್ತಾ ಇರೋ ಲಾಭಕ್ಕೇನಾದ್ರೂ ಪೆಟ್ಟು ಬೀಳ್ತಾ ಆಗ ಅವರ ವಿರೋಧವನ್ನ ಕಟ್ಕೊಳ್ಬೇಕಾಗತ್ತಾ, ಇದೆಲ್ಲವನ್ನು ತಿಳ್ಕೊಳ್ಳಿಕ್ಕೆ ಒಂದು ಸಮಿತಿಯನ್ನ ರಚನೆ ಮಾಡಬಹುದು. ಆ ಸಮಿತಿ ಕೊಡುವಂತಹ ವರದಿಯ ಆಧಾರದ ಮೇಲೆ ಮುಂದಿನ ದಿನಗಳಲ್ಲಿ ಈ ಶಿಫಾರಸನ್ನ ಅಂಗೀಕರಿಸ್ತಾರ ಇಲ್ವಾ ಅನ್ನೋದು ಫೈನಲ್ ಆಗುತ್ತೆ. ಸದ್ಯ ತಮ್ಮ ಅಂಗಳದಿಂದ ಬಾಲ್ ಅನ್ನ ಕೇಂದ್ರದ ಅಂಗಳಕ್ಕೆ ತಲುಪಿಸುವ ಮೂಲಕವಾಗಿ ತಾವು ಸೇಫ್ ಆಗುವಂತಹ ಪ್ಲಾನ್ ಅನ್ನ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೂಡ ಮಾಡಿಕೊಂಡಿದ್ದಾರೆ. ರಾಜ್ಯ ಸರ್ಕಾರದ ಶಿಫಾರಸನ್ನೇ ಪರಿಶೀಲಿಸಲು ಕೇಂದ್ರ ಸರ್ಕಾರ ಈಗ ಸಮಿತಿಯನ್ನ ಮಾಡಿಕೊಳ್ತಾ ಮುಂದೆ ನಿರ್ಧಾರವನ್ನ ಮಾಡಬಹುದಾದಂತಹ ನಿರೀಕ್ಷೆ ಇದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಸೂದ್ರಿಂದ. ಮಸೂದ್, ಈಗ ರಾಜ್ಯ ಸರ್ಕಾರ ಏನೋ ತಮ್ಮ ಪರವಾಗಿ ಈ ಒಂದು ಶಿಫಾರಸನ್ನ ಮಾಡುತ್ತೆ, ಆದ್ರೆ ಕೇಂದ್ರ ಸರ್ಕಾರ ಇದನ್ನ ಒಪ್ಪಬಹುದು ಅಥವಾ ಒಪ್ಪದೇನೂ ಇರಬಹುದು, ಆ ಸಾಧ್ಯತೆಗಳು ಕೂಡ ಇದೆ. ಹಾಗೊಂದು ವೇಳೆ ಮಾಡಿದ್ರೆ ಇದರಿಂದ ಸರ್ಕಾರಕ್ಕೆ ಏನಾಗಬಹುದು ಅಥವಾ ಪರಿಗಣಿಸಿದ್ರೆ ಸರ್ಕಾರಕ್ಕೆ ಯಾವ ರೀತಿ ಲಾಭಗಳಾಗಬಹುದು? ದಿವ್ಯಾ, ಯಡಿಯೂರಪ್ಪನವರ ಲೆಕ್ಕಾಚಾರಗಳನ್ನ ಹೈಕಮಾಂಡ್ಗೆ ಏನು ಗೊತ್ತಿಲ್ಲ ಅಂತೇನಿಲ್ಲ, ಹೈಕಮಾಂಡ್ಗೂ ಕೂಡ ಎಲ್ಲದರ ಕೂಡ ಅರಿವಿದೆ. ಯಡಿಯೂರಪ್ಪನವರು ತರಾತುರಿಯಲ್ಲಿ ಏನೆಲ್ಲ ನಿರ್ಧಾರ ತಗೊಳ್ತಿದ್ದಾರೆ, ಯಾಕೆ ನಿರ್ಧಾರ ತಗೊಳ್ತಿದ್ದಾರೆ ಅಂತ. ಹಾಗಾಗಿ ಇಲ್ಲಿ ಇವತ್ತು ಏನು ಕ್ಯಾಬಿನೆಟ್ನಲ್ಲಿ ಹಿಂದುಳಿದ ವರ್ಗಗಳ ಏನು ಪಟ್ಟಿಗೆ ವೀರಶೈವ ಲಿಂಗಾಯತ ಸಮುದಾಯವನ್ನು ಸೇರಿಸುವಂತಹ ಶಿಫಾರಸು ಮಾಡುವಂಥ ನಿರ್ಣಯ ಏನು ತಗೋತಾರೆ ಅದು ರಾಜ್ಯದ ವ್ಯಾಪ್ತಿಗೆ ಬರೋದಿಲ್ಲ. ಅಂದರೆ ಸಾಂವಿಧಾನಿಕವಾಗಿ ಆ ಒಂದು ನಿರ್ಧಾರ ರಾಜ್ಯ ಸರ್ಕಾರ ತಗೊಳೋದಿಕ್ಕಾಗಲ್ಲ, ಶಿಫಾರಸು ಮಾಡುತ್ತೆ ಕೇಂದ್ರ ಸರ್ಕಾರಕ್ಕೆ. ಆ ಶಿಫಾರಸು ಆಧಾರದಲ್ಲಿ ಕೇಂದ್ರ ಸರ್ಕಾರ ಏನು ಮಾಡುತ್ತೆ, ಪ್ರಕ್ರಿಯೆ ಯಾವ ರೀತಿ ಆರಂಭ ಆಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ. ಆದರೆ ಸದ್ಯಕ್ಕೆ ಯಡಿಯೂರಪ್ಪನವರ ವ್ಯಾಪ್ತಿ ಒಳಗಡೆ ಬರುವಂಥದ್ದು ಆ ಥರದೊಂದು ಶಿಫಾರಸನ್ನು ಮಾಡಿದ್ರೆ ಇಡೀ ಸಮುದಾಯದ ಮೇಲೆ ಮತ್ತಷ್ಟು ವಿಶ್ವಾಸ ನಮ್ಮ ಮೇಲೆ ಜಾಸ್ತಿ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರ. ಈಗಿನ ಸಂಕಷ್ಟದ ಸಂದರ್ಭದಲ್ಲಿ ಸಮುದಾಯ ನನ್ನ ಪರ ನಿಲ್ಲುತ್ತೆ ಅನ್ನುವಂತಹ ಲೆಕ್ಕಾಚಾರ ಮುಖ್ಯಮಂತ್ರಿಗಳದು ಆ ಸಮುದಾಯದವ್ರಿಗೂ ಕೂಡ ಗೊತ್ತಿದೆ, ಕೇಂದ್ರ ಸರ್ಕಾರ ನಿರ್ಧಾರ ತಗೋಬೇಕು ಅಂತ. ಹಾಗಾಗಿ ಶಿಫಾರಸು ಮಾಡುವಂತಹ ಒಂದು ನಿರ್ಣಯವನ್ನು ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ತಗೊಳ್ತಾರೆ. ಇನ್ನು ಹೊರತಾಗಿ ಇದರಿಂದ ಸಾಕಷ್ಟು ಅನುಕೂಲ ರಾಜಕಾರಣ ಅನುಕೂಲ ದೃಷ್ಟಿಕೋನದಿಂದ ಸಾಕಷ್ಟು ಲೆಕ್ಕಾಚಾರ ಇಟ್ಕೊಂಡೆ ಯಡಿಯೂರಪ್ಪ ಈ ತರದ ಒಂದು ತೀರ್ಮಾನಕ್ಕೆ ಬಂದಿರುವಂತದ್ದು. ಈಗ ಹೈಕಮಾಂಡ್ ಮನಸ್ಸಲ್ಲಿ
ಓಕೆ ಮಸೂದ್ ಜಸ್ಟ್ ಹ್ಯಾಂಗ್ ಆನ್, ಮತ್ತೆ ನಾನು ನಿಮ್ಮನ್ನ ಸಂಪರ್ಕಕ್ಕೆ ಪಡ್ಕೊಳ್ತೀನಿ.